ಈ ಕಾರ್ಯಕ್ರಮದ ಎಲ್ಲ ರೀತಿಯ ಶ್ರೇಯಸ್ಸು ಇದಕ್ಕಾಗಿ ಸಹಕಾರ ನೀಡಿದ, ಇದಕ್ಕಾಗಿ ಇದರ ಯಶಸ್ವಿಗಾಗಿ ದುಡಿದ ನಮ್ಮೆಲ್ಲ ಸಹೋದರರಿಗೆ ಸಲ್ಲುತ್ತದೆ. ಮಹಿಳಾ ಶರೀಯತ್ ಕಾಲೇಜಿನ ಕಟ್ಟಡದ ಒಂದನೇ ಹಂತದ ಕಾಮಗಾರಿ ಮಾತ್ರ ಇಲ್ಲಿ ಮುಗಿದಿದೆ. ಅದರ ಮೇಲಿನೆರಡು ಅಂತಸ್ತುಗಳನ್ನು ನಾವು ಆದಷ್ಟು ಬೇಗ ಪೂರ್ತಿ ಮಾಡಬೇಕಾಗಿದೆ. ನಮ್ಮೆಲ್ಲ ಮಕ್ಕಳಿಗೂ ಕೂಡ ಸೀಮಿತವಾದ ಸೌಕರ್ಯಗಳನ್ನು ಮಾತ್ರ ಕೊಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಹೆಚ್ಚಿನ ಸೌಕರ್ಯವನ್ನು ಅವರು ಅಪೇಕ್ಷಿಸ್ತಾ ಇದ್ದಾರೆ. ಅದಕ್ಕಾಗಿ ಇರುವ ಸೌಕರ್ಯಗಳ ಜೊತೆಗೆ ಎರಡು ಕಟ್ಟಡಗಳನ್ನು ಮೇಲೆ ನಾವು ನಿರ್ಮಾಣ ಮಾಡುವ ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದೇವೆ. ಅದಕ್ಕಾಗಿ ಇನ್ಶಾ ಅಲ್ಲಾ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಯತ್ನದೊಂದಿಗೆ ನೀವೆಲ್ಲರೂ ಕೂಡ ಕೈಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಶಾಲೆಯ ಬೃಹತ್ತಾದ ಕಟ್ಟಡದ ವಿವಿಧ ಕೋಣೆಗಳಿಗೆ ಬಹಳಷ್ಟು ಫ್ಯಾನ್ಗಳು ಅಗತ್ಯವಿದೆ. ಆ ಫ್ಯಾನ್ಗಳನ್ನು ನಮ್ಮ ಇಲ್ಲಿನ ರಕ್ಷಕರು ವಿದ್ಯಾರ್ಥಿನಿಯರು ಕೂಡ ವಾಗ್ದಾನ ಮಾಡಿದ್ದಾರೆ. ದಾನಿಗಳು ನಮಗೆ ದಾನ ಮಾಡಿ ಸಹಕಾರ ನೀಡಿದ್ದಾರೆ. 55 ಲಕ್ಷ ರೂಪಾಯಿ ಬೆಲೆ ಬಾಳುವ ಈ ಕಟ್ಟಡಕ್ಕೆ ಸೌದಿ ಅರೇಬಿಯಾದ ಜುಬೈಲ್ನಿಂದ ಒಂದು ಕೊಠಡಿಯನ್ನು ವಹಿಸಿಕೊಂಡು ಸಹಾಯ ಮಾಡಿದ್ದಾರೆ. ಸೌದಿ ಅರೇಬಿಯಾದ ರಿಯಾದ್ ಯಾಂಬೋ ಮತ್ತು ದಮಾಮ್ ಘಟಕಗಳು ಒಂದೊಂದು ಕೊಠಡಿಗಳನ್ನು ಕೊಡುವ ಭರವಸೆಯನ್ನು ನೀಡಿದೆ. ಸೌದಿಯ ಮತ್ತು ಯುಎಇಯ ವಿವಿಧ ಸಮಿತಿಗಳು ಇದಕ್ಕೆ ಬೇಕಾದ ಎಲ್ಲ ರೀತಿಯ ಸಹಕಾರಗಳನ್ನು ವಾಗ್ದಾನ ಮಾಡಿದ್ದಾರೆ. ಒಮಾನಲ್ಲೂ ಕೂಡ ನಮ್ಮ ಕಾರ್ಯ ಚಟುವಟಿಕೆಗಳು ಈ ಸಂಸ್ಥೆಗಾಗಿ ಸ್ವಲ್ಪ ಮಟ್ಟದಲ್ಲಿ ನಡೆಯುತ್ತಾ ಇದೆ. ಇನ್ಶಾ ಅಲ್ಲಾ ಇದೇ ಗುರುವಾರ ದಿವಸ ಈ ಅಗತ್ಯಕ್ಕಾಗಿ ನಾನು ಒಮಾನ್ಗೆ ಹೋಗಲಿದ್ದೇನೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲ ಸಹಕಾರ, ನಿಮ್ಮೆಲ್ಲರ ಸಹಕಾರ ಸಹಾಯಗಳು ಈ ಸಂಸ್ಥೆಗೆ ಸದಾ ಸಮಯ ಲಭ್ಯವಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಅಪೇಕ್ಷಿಸ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಜನಾಬ್ ಮೊಹಿದ್ದೀನ್ ಸುಳ್ಯ, ಹಾಜಿ ಕೆ ಎಂ ಮೊಹಿದ್ದೀನ್ ಸುಳ್ಯ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಸಂಸ್ಥೆಯಲ್ಲಿ ಗರಿಷ್ಠವಾದ ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿನಿಯರನ್ನು ಇಲ್ಲಿ ಸನ್ಮಾನಿಸಲಾಗ್ತದೆ. ನಮ್ಮ ಸಂಸ್ಥೆಯ ಜನಾಬ್ ಕಾಸಿಂ ಹಾಶಿ ಮಿತ್ತೂರು ಅವರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿ ನಮ್ಮ ಸದಸ್ಯ ಅಡ್ವೊಕೇಟ್ ಮೊಹಮ್ಮದ್ ಶಾಕಿರ್ ಪುತ್ತೂರು ಅವರು ಕೂಡ ವೇದಿಕೆಗೆ ಬರಬೇಕು. ಗಲ್ಫ್ ರಾಷ್ಟ್ರಗಳಿಂದ ಆಗಮಿಸಿರುವ ಯಾರಾದರೂ ಕಾರ್ಯಕರ್ತರು ಇದ್ದರೆ ಅವರು ಕೂಡ ವೇದಿಕೆಗೆ ಬಂದುಕೊಂಡು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಿನ್ಸಿಪಲ್ ಅವರನ್ನು ನಾನು ತಕ್ಷಣ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಮುಂದಿನ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡುವುದಕ್ಕಾಗಿ. ಈಗ ನಮ್ಮನ್ನುದ್ದೇಶಿಸಿ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು, ದೊಡ್ಡ ಮಟ್ಟದ ಶಿಕ್ಷಣ ತಜ್ಞರು, ನಮ್ಮ ಸಂಸ್ಥೆಯ ಪ್ರಚಾರಕರು ಆಗಿರುವಂತಹ ಜನಾಬ್ ಅಂಜಹಾಜಿ ಮಿತ್ತೂರು ಸಾಲ್ಮರ ಅವರು ಒಂದೆರಡು ಮಾತುಗಳಲ್ಲಿ ಶುಭ ಹಾರೈಸಲಿದ್ದಾರೆ. ಅವರನ್ನು ಆಹ್ವಾನಿಸಿ ಉಪಾಧ್ಯಕ್ಷರಾದ ಅರಿಯಡ್ ಕಬ್ದುರ್ರಹಮಾನಾಜಿ, ಜಿದ್ದಾ ಘಟಕದ ಅಧ್ಯಕ್ಷರಾದ ಜನಾಬ್ ಸಲೀಂ ಸೋನೂರ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ. ಬಶೀರ್ ಹಾಜಿ, ಕೋಶಾಧಿಕಾರಿ ಎಸ್ ಎಂ ಅಹಮದ್ ಬಶೀರ್ ಹಾಜಿ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗ ಅಂಜ ಹಾಜಿ ನಮ್ಮ ಮುಂದೆ ಒಂದೆರಡು ಮಾತುಗಳಲ್ಲಿ ಶುಭ ಹಾರೈಸಲಿದ್ದ. ಸಲಾಮ್ ಅಲೈಕುಮ್. ಅಲ್ಹಮ್ದುಲಿಲ್ಲಾ, ಅಲ್ಹಮ್ದುಲಿಲ್ಲಾ ರಬ್ಬಿಲ್ ಆಲಮೀನ್, ಅಲ್ಲಾಹುಮ್ಮ ಸಲ್ಲಿ ಅಲಾ ಸೈಯ್ಯಿದಿನಾ ಮುಹಮ್ಮದಿ ವಅಲಾ ಆಲಿ ಸೈಯ್ಯಿದಿನಾ ಮೌಲಾನಾ ಮುಜೀದಿನಾ ಮುರ್ಸಲಿನಾ ಮುಹಮ್ಮದ್. ಬಹುಮಾನ್ಯರಾಯ ಞಂಗಳೆ ಮರ್ಕಜ್ ಸೌದಾನ್ರೆ ಅಧ್ಯಕ್ಷರಾಯ ಉಸ್ಮಾನ್ ಹಾಜಿಯವರೇ, ಕೂಡೆ ಉಳ್ಳೆ ಉರೆಮಾಕಳೆ ಉಮರಾಕಳೆ, ಅಲ್ಹಮ್ದುಲಿಲ್ಲಾ ಅಲ್ಲಾಹು ഞങ്ങൾക്ക് ചെയ്യുന്ന വലിയ നേമത്താണ് ഈ മർക്കദുൽ ഹുദ ശരിയത്ത് കോളേജും ഇവിടുത്തെ പെൺമക്കളെ വേറെ എല്ലാ സംസ്ഥയും. അൽഹംദുലില്ലാ, സാധാരണ എല്ലാവരും ചെന്ന പോലെ ഒരു പെണ്ണ് വിദ്യാവന്തയായെങ്കിൽ അവിടെ ഇടീ കുടുംബനെ വിദ്യാവന്തായി, അല്ലെങ്കിൽ ഒരു പേക്കൊണ്ട് അല്ലെങ്കിൽ ബിഹൈൻഡ് എവറി ഗ്രേറ്റ് മാൻ ദർ ഇസ് എ വുമൻ. അത് എപ്പോഴും നീർ കാണാൻ ജനങ്ങൾ. ഇപ്പൊ ഞങ്ങളെ ഗൾഫിലുണ്ടവരു, ഞങ്ങൾക്ക് ഞങ്ങളെ ഫാമിലി കൂടെ ഉണ്ടായിട്ട്, ഞാൻ ഗൾഫിലുണ്ടായിട്ട് ഞങ്ങൾക്ക് നയിക്കുന്ന മാത്രം പണിയായിട്ടുണ്ടായി. ഞങ്ങളെ മക്കളെ നോക്കുന്നത് ഞങ്ങളെ തിരികെ മാറും. അവർ നല്ലില്ലെങ്കിൽ ഞങ്ങളെ മക്കൾ നല്ല സാധ്യതയില്ല. അൽഹംദുലില്ലാ, ഞാനായിട്ട് ഉദാഹരണം ചെന്നെങ്കിൽ, ഞാൻ എത്രയാണ്ട് ഗൾഫിൽ, ഒരു 32 ആണ്ടുണ്ടായി. അതിലൊരു 10 ആണ്ട് മാത്രം എനിക്ക് അള്ളാഹു ആ നേമത്തിന് ഫേമൻ്റെ ഒക്കെ ഉണ്ടായി.
ബാക്കി നാള് എന്റെ ഫാമിലി കൂടെ ഉണ്ടായി. ആയെങ്കിലും അൽഹംദുലില്ലാ എന്റെ മക്കളെ എന്റെ തിരിയ ഇതിലെ ഞാൻ ഇസ്സത്തോട് ചെയ്യുന്ന അല്ലെങ്കിൽ അവ പഠിപ്പിച്ചിട്ട് എൻ്റെ ഒരു മോ ഇന്ന് ഡോക്ടറായിട്ട് എം ഡി ആയിട്ട് അൽഹംദുലില്ലാ നല്ല മട്ടിൻ്റെ ഒരു പണിക്ക് ചേരുന്നു. അതുമാത്രമല്ല ദീനിയായിട്ടും പഠിച്ചിനി എൻ്റെ മക്കൾ. അതെല്ലാത്തിനും കാരണമായത് ഞങ്ങളെ എൻ്റെ വൈഫിൻ്റെ പ്രയത്നം അല്ലെങ്കിൽ അതിൻ്റെ ബയ്യ ബീട്ട് അൽഹംദുലില്ലാ. അങ്ങനത്തെ പെണ്ണുങ്ങൾ ഉണ്ടാവണമെങ്കിൽ എനിക്ക് ഇങ്ങനത്തെ മർക്കസ് ഹുദാ പോലത്തെ കോളേജിൽ നാട്ടിലെ എനിക്ക് ജനറേഷൻ അല്ലാതായിട്ടിലെ പെൺമക്കൾ ഉണ്ടാവണം. ആ ഉദ്ദേശത്തിൽ അൽഹംദുലില്ലാ ഞങ്ങളെ ഉസ്മാൻ ആജു ഞങ്ങളെ ഇവിടുത്തെ എല്ലാ ഉമറാക്കളും അതല്ലാതെ ഉലമമാറും പ്രയത്നമാക്കിയിട്ട് ഈ കോളേജിനെ ഉണ്ടാക്കി. ജാസ്തി മുണ്ടുന്ന ആവശ്യമില്ല എന്നല്ലെങ്കിൽ എല്ലാ വാക്കൊന്നും കേട്ടിട്ടായി. അള്ളാഹു താല ഈ എത്രയോ പെണ്ണുങ്ങൾ പഠിച്ചിട്ട് ഞങ്ങളെ വരുന്ന ജനറേഷൻ നല്ലാവട്ടെ ഉദ്ദേശിച്ചോണ്ടു അള്ളാഹു താല എന്നെ എത്തിത്തട്ടെ ഏൽട്ട് എന്റെ ഭാഷണം വയ്ക്കുന്നു. തിരിക്കുന്നു അസ്സലാമു അലൈക്കും. പ്രിൻസിപ്പൽ സന്ധ്യാരാവൂർ ദയവിട്ട് ബേഗനെ പറയുകയൊക്കെ ഇല്ലേ.